ಬಂಧುಗಳಾಗಿತ್ತು ನಾನು ಕೂಡ ನಿಮ್ಮ ಆಶ್ರಮದ ಮೂರು ಬಾರಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಮ್ಮ ಸುಕುಮಾರನ ಜೊತೆಗೆ ನಿಮ್ಮ ಯಡಿಯೂರಪ್ಪನ ಸಂಸದ ಸದಸ್ಯರಾಗಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಹಿಂದೆ ನಿಮ್ಮ ಲಕ್ಷ್ಮೀನಾರಾಯಣ ಸಾಹೇಬರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅನೇಕ ದಾಖಲೆಗಳನ್ನ ನೋಡಿದ್ದೀನಿ ಆದ್ರೆ ಇವತ್ತು ಬಡವರ ಮಗ ನಾಮಪತ್ರವನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಇವತ್ತು ಮಾಡಿದಂತ ನೀವು ದಾಖಲೆ ಇದೆಯಲ್ಲ ಹಳೆಯ ಎಲ್ಲ ದಾಖಲೆಗಳನ್ನು ಕೂಡ ನೀವೇ ಮುರಿದು ಇವತ್ತು ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಆ ಬಿಸಿಲಲ್ಲಿ ಆ ಘೋಷಣೆ ಯಾರು ಕೂಡ ದುಡ್ಡು ಕೊಟ್ಟುಕೊಂಡು ಬೇರೆ ಪಕ್ಷ ಕರ್ಕೊಂಡು ಬಂದ ಕರ್ಕೊಂಡು ಬಂದಿಲ್ಲ ಸ್ವಾಭಿಮಾನದಿಂದ ತಾವೇ ಬುತ್ತಿ ರೊಟ್ಟಿ ಕಟ್ಟಿಕೊಂಡು ಕೈಯಲ್ಲಿ ನೀರಿಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ಬಂಧುಗಳೇ ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದಂತ ಆಸ್ತಿ ನಿಮ್ಮಂತ ದೇವದುರ್ಗದ ಕಾರ್ಯಕರ್ತ ಬಂಧುಗಳು ಪಕ್ಷಕ್ಕೋಸ್ಕರ ಕೊಟ್ಟಂತ ದೊಡ್ಡ ಆಸ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಬಂದಿರೋ ಬಂಧುಗಳೇ ನಾವು ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಮಾಡ್ತೀವಿ ಆ ದೇವರಿಗೆ ಹೂವನ್ನು ಮುಡಿಸ್ತೀವಿ ನನ್ನ ಮನೆಗೆ ಒಳ್ಳೇದಾಗ್ಲಿ ನನ್ನ ಕುಟುಂಬಕ್ಕೂ ಆಗ್ಲಿ ಒಳ್ಳೇದಾಗ್ಲಿ ನನ್ನ ಗಂಡಂಗೆ ಒಳ್ಳೇದಾಗ್ಲಿ ಅಂತ ನಮ್ಮ ತಾಯಿಂದ್ರು ನೀವೇನು ಹೂವನ್ನ ಹಾಕಿ ಪೂಜೆ ಮಾಡ್ಬೇಕಾದಾಗ ಇನ್ನೊಂದು ಹೂವನ್ನ ಹೆಚ್ಚಿಗೆ ಹಾಕಿ ನನ್ನ ಇನ್ನೊಬ್ಬ ಒಡ ಹುಟ್ಟಿದ ಮಗ ಗುರುರಾಜಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನೊಂದು ಹೂವನ್ನ ದೇವರಿಗೆ ಹಾಕಿ ತಾವೆಲ್ಲ ಕೂಡ ಆಶೀರ್ವಾದ ಮಾಡ್ಬೇಕು ಅಂತ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತ ಇಷ್ಟೊಂದು ಸಂಖ್ಯೆಯಲ್ಲಿ ತುಂಬಾ ಅಭಿಮಾನದಿಂದ ನಿಮ್ಮ ಗುರಣ್ಣಂಗೆ ಗುರುರಾಜ್ ಅವರಿಗೆ ಹಾರೈಸಲಿಕ್ಕೆ ಬಂದಂತ ನಮ್ಮ ಬೈಂದೂರು ಕ್ಷೇತ್ರದ ಎಲ್ಲ ಆತ್ಮೀಯ ಮತ್ತಾರ ಬಂಧುಗಳಿಗೆ ಶ್ರದ್ಧೆಯ ತಾಯಂದರಿಗೆ ಯುವ ಮಿತ್ರರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ನಿಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ದೇಶದಲ್ಲಿ ಇವತ್ತು ಐತಿಹಾಸಿಕವಾದಂತ ಒಂದು ದಿನ ಇವತ್ತು ಜನಸಂಖ್ಯೆಯಲ್ಲಿ ಇಡೀ ಪ್ರಪಂಚದಲ್ಲಿ ಚೈನನ್ನು ಕೂಡ ಮೀರಿಸಿ ಮೊದಲನೇ ಸ್ಥಾನಕ್ಕೆ ಬಂದದ್ದು ಭಾರತ ದೇಶ ಅಂತ ಹೇಳಿ ಇವತ್ತು ದಾಖಲೆ ಆಗಿದೆ ಯಾವುದರಲ್ಲಿ ಜನಸಂಖ್ಯೆಯಲ್ಲಿ ಅದೇ ರೀತಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಇಡೀ ಪ್ರಪಂಚದಲ್ಲಿ ಮೊದಲನೇ ಒಂದು ರಾಜಕೀಯ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಅಂದ್ರೆ ಆ ದಾಖಲೆ ಕೂಡ ಆಗಿದೆ ಅಂತ ಹೇಳಿ ನಮಗೆಲ್ಲರೂ ಕೂಡ ಗೊತ್ತಿರಲಿ ಬಂದಿವಳೆ ಇವತ್ತು ಮೆರವಣಿಗೆಯಲ್ಲಿ ಘೋಷಣೆ ಆಗ್ತಾ ಇದ್ರು ಬರಬೇಕು ಬರಬೇಕು ಬಡವರ ಮಗ ಬರಬೇಕು ಅಂತ ಹೇಳಿ ಘೋಷಣೆ ಆಗ್ತಾ ಇದ್ರು ಯಾರ ಬಡವರ ಮಗ ಇಲ್ಲಿ ಸನ್ಮಾನಿಸಿದ ಗುರುರಾಜ್ ಕಂಟೆಯವರು ಗಂಟೆಹೊಳೆ ಅವರು ಗುರುರಾಜ್ ಕಂಟೆಹೊಳೆ ಅವರು ಕೇವಲ ಬಡವರ ಮಗ ಅಷ್ಟೇ ಅಲ್ಲ ಬಡವರ ಒಂದು ಹೃದಯವನ್ನ ಬಡವರನ್ನ ಪ್ರೀತಿಸುವಂತ ಒಂದು ದೊಡ್ಡ ಶ್ರೀಮಂತಿಕೆ ಹೃದಯ ಇದೆ ಅಂತೂ ಕೂಡ ಸನ್ಮಾನಿಸಿದ ಗುರುರಾಜ್ ಕಂಟೆಯವರು ಅಂತ ಹೇಳಿ ಸಂದರ್ಭದಲ್ಲಿ ನನಗಿನ್ನೂ ಕೂಡ ನೆನಪಿದೆ ನಿಮ್ಮೆಲ್ಲರ ಹಾರೈಕೆ ಆಶ್ವದಿಂದ ಈ ದೇಶದ ಗೌರವಂತ ಪ್ರಧಾನಮಂತ್ರಿಗಳಾಗಿ ಸನ್ಮಾನಿಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ 23 ಪಕ್ಷಗಳ ಸಹಕಾರದಿಂದ ಈ ರಾಷ್ಟ್ರವನ್ನ ಆಡಳಿತವನ್ನು ನಡೆಸ್ತಾ ಇದ್ರು ಕೇವಲ 2-3 ಸಂಸತ್ ಸದಸ್ಯರ ಕೊರತೆಯಿಂದ ಅಟಲ್ ಜಿ ತನ್ನ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಯ್ತು ಅವತ್ ನಿಮ್ಮ ಯಡಿಯೂರಪ್ಪನವರಿಗೆ ಆಪರೇಷನ್ ಕಮಲ ಮಾಡಲಿಲ್ಲ ಅವತ್ತು ಅಟಲ್ ಜಿ ನನ್ನ ಸಿದ್ಧಾಂತಕ್ಕೆ ನಾನು ಯಾವತ್ತು ಕೂಡ ತಲೆ ಬಾಗಲ್ಲ ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ದೇಶವನ್ನ ಉದ್ದೇಶಿಸಿ ಮಾತಾಡಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ತನ್ನ ರಾಜೀನಾಮೆಯನ್ನು ಸಲ್ಲಿಸಿ ಹೊರಗಡೆಗೆ ಬಂದಾಗ ಏನು ನನ್ನ ಬೈಂದೂರಿನಲ್ಲಿ ಉಡುಪಿ ಜಿಲ್ಲೆಯ ನಮ್ಮ ಬೈಂದೂರಿನ ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ ಅದೇ ರೀತಿ ಇಡೀ ರಾಷ್ಟ್ರದ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೂರಾರು ಜನ ಕ್ಯಾಮ್ರಾ ಇಟ್ಕೊಂಡು ಅಟಲ್ ಜಿಗೆ ಪ್ರಶ್ನೆ ಕೇಳ್ತಾರೆ ಅಟಲ್ ಜಿ ನೀವು ಮನಸ್ಸು ಮಾಡಿದ್ರೆ ಒಂದು 3-4 ಜನ ಸಂಸತ್ ಸದಸ್ಯರ ಕೊರತೆಯನ್ನ ನೀಗಿಸಿಕೊಳ್ಬೋದಿತ್ತು ನಿಮಗೆ ಪ್ರಧಾನಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ರಲ್ಲ ನಿಮಗೆ ಬೇಜಾರಾಗ್ಲಿಲ್ವ ಅಂತ ಕೇಳ್ತಾರೆ ಅವ್ರು ಆಗ ಒಂದೇ ಮಾತು ಹೇಳ್ತಾರೆ ಈ ದೇಶದ ಪ್ರಧಾನಮಂತ್ರಿ ಇರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಅದು ಶಾಸಕ ಇರ್ಬೋದು ಸಂಸತ್ ಸದಸ್ಯ ಇರ್ಬೋದು ಯಾವತ್ತಾದ್ರೂ ಕೂಡ ಒಂದಿನ ಮಾಜಿ ಆಗೇ ಆಗುತ್ತೆ ಆದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮಾಜಿ ಆಗಲ್ಲ ಹಾಗಾಗಿ ಬಿಜೆಪಿ ಕಾರ್ಯಕರ್ತ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು ಬಂಧುಗಳೇ ಅದು ಇವತ್ತು ಬೈಂದೂರಿನಲ್ಲಿ ಮತ್ತೊಮ್ಮೆ ಸಾಕ್ಷೀಕರಣವನ್ನ ಮಾಡುವಂತ ಕೆಲಸವನ್ನ ತಾವೆಲ್ಲ ಕೂಡ ಮಾಡಿದ್ರು ಬಂಧುಗಳೇ ಬಂಧುಗಳೇ ಇವತ್ತು ನಾನು ಕೂಡ ನಿಮ್ಮ ಆಶ್ರಮದ 3 ಬಾರಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಮ್ಮ ಸುಕುಮಾರನ ಜೊತೆಗೆ ನಿಮ್ಮ ಯಡಿಯೂರಪ್ಪನ ಸಂಸದ ಸದಸ್ಯರಾಗಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಹಿಂದೆ ನಿಮ್ಮ ಲಕ್ಷ್ಮೀನಾರಾಯಣ ಸಾಹೇಬರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅನೇಕ ದಾಖಲೆಗಳನ್ನ ನೋಡಿದ್ದೀನಿ ಆದ್ರೆ ಇವತ್ತು ಬಡವರ ಮಗ ನಾಮಪತ್ರವನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಇವತ್ತು ಮಾಡಿದಂತ ನೀವು ದಾಖಲೆ ಇದೆಯಲ್ಲ ಹಳೆಯ ಎಲ್ಲ ದಾಖಲೆಗಳನ್ನು ಕೂಡ ನೀವೇ ಮುರಿದು ಇವತ್ತು ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಆ ಬಿಸಿಲಲ್ಲಿ ಆ ಘೋಷಣೆ ಯಾರು ಕೂಡ ದುಡ್ಡು ಕೊಟ್ಟುಕೊಂಡು ಬೇರೆ ಪಕ್ಷ ಕರ್ಕೊಂಡು ಬಂದಿಲ್ಲ ಸ್ವಾಭಿಮಾನದಿಂದ ತಾವೇ ಬುತ್ತಿ ರೊಟ್ಟಿ ಕಟ್ಟಿಕೊಂಡು ಕೈಯಲ್ಲಿ ನೀರಿಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ಬಂಧುಗಳೇ ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದಂತ ಆಸ್ತಿ ನಿಮ್ಮಂತ ದೇವದುರ್ಗದ ಕಾರ್ಯಕರ್ತ ಬಂಧುಗಳು ಪಕ್ಷಕ್ಕೋಸ್ಕರ ಕೊಟ್ಟ
ದೊಡ್ಡ ಆಸ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಬಂಧುಗಳೇ, ಒಂದೇ ಒಂದು ಮತನ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಶಿವಮೊಗ್ಗದಲ್ಲೂ ಕೂಡ ನಾಮಪತ್ರವನ್ನು ಸಲ್ಲಿಸ್ತಾ ಇದೆ, ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ. ಬಂಧುಗಳೇ, ಇಷ್ಟು ಮಾತ್ರ ಹೇಳ್ತೀನಿ, ಶಿವಮೊಗ್ಗದಲ್ಲಿ ಒಬ್ಬ ಹೆಣ್ಮಗಳು ತನ್ನ ಗಂಡ ಸೈನಿಕನಾಗಿ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಗಡಿಯನ್ನ ಕಾಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾನು ಜನ್ಮ ಕೊಟ್ಟಂತ ಮಗುವಿಗೆ ನಾಮಕರಣ ಅವನ್ನ ಮಾಡಿ ವಾಪಸ್ ಗಡಿಯನ್ನ ಕಾಯಕ್ಕೋಸ್ಕರ ಹೋದಾಗ ಹೋಗಿ ಒಂದು ವಾರಕ್ಕೆ ಸುದ್ದಿ ಬರುತ್ತೆ, ನಿನ್ನ ಗಂಡ ಅಗ್ರಗಾಮಿಗಳ ಗುಂಡಿಗೆ ಬಲಿಯಾದರು ಅಂತ ಸುದ್ದಿ ಬರುತ್ತೆ. ವಾಪಸ್ ಅಲ್ಲಿಂದ ಶವವನ್ನ ಪಾರ್ಥಿವ ಶರೀರವನ್ನ ತರಲಿಕ್ಕೆ ನನಗೆ 8-10 ದಿನ ಬೇಕಾಯಿತು. ತಮಗೆ ಗೊತ್ತಿದೆ ಒಬ್ಬ ಸೈನಿಕನ ಅಂತ್ಯ ಸಂಸ್ಕಾರ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ದೇಹದ ಮೇಲೆ ರಾಷ್ಟ್ರ ಧ್ವಜವನ್ನು ಹಾಕಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಆ ಒಂದು ರಾಷ್ಟ್ರಗೀತೆ ಹೇಳೋ ಸಂದರ್ಭದಲ್ಲಿ ಆ ಹೆಣ್ಮಗಳನ್ನ ಕರ್ಕೊಂಡ್ಬಂದ್ರು ವಿಧವೆಯನ್ನ. ಒಂದ್ ವಾರ ಕೆಳಗಿದ್ದಂತ ಕುಂಕುಮ ಇವತ್ತಿಲ್ಲ. ಒಂದ್ ವಾರದಿಂದ ತನ್ನ ಗಂಡನ ಪಾರ್ಥಿವ ಶರೀರಕ್ಕೋಸ್ಕರ ಕಾಯ್ದಂತ ತಾಯಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ. ಇಬ್ರು ಅಂತಂದ್ರು ಆ ತಾಯಿಯ ಭುಜವನ್ನ ಹಿಡ್ಕೊಂಡು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ತನ್ನ ಗಂಡನ ಶವನ ಮುಂದೆ ನಿಲ್ಲಿಸಿದಾಗ, ಸೈನಿಕನ ಮುಂದೆ ನಿಲ್ಲಿಸಿದಾಗ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ರಾಷ್ಟ್ರಗೀತೆ ಅಂತ ಹೇಳಿದ ಸಂದರ್ಭದಲ್ಲಿ ಆ ತಾಯಿಯ ಎಲ್ಲಿಂದ ಶಕ್ತಿ ಬಂತ ಅನ್ನೋ ಗೊತ್ತಿಲ್ಲ. ತನ್ನ ಅಣ್ಣ ತಂದೆ ಹಿಡ್ಕೊಂಡಂತ ಕೈಯನ್ನ ಬಿಡಿಸ್ಕೊಂಡು ಮಗಳ ಕೈಯಲ್ಲಿ ಒಂದು ಮಗು ಇತ್ತು, ಹಿಂಗ್ ಸೆಲೆಕ್ಟ್ ಹಿಡ್ಕೊಂಡು ನಿಂತ್ಕೊಂತಾಳೆ ಆ ರಾಷ್ಟ್ರಗೀತೆ ಅಂತ ಹೇಳಿದಾಗ. ಯೋಚನೆ ಮಾಡಿ ಆ ತಾಯಿಯ ಮನಸ್ಥಿತಿ ಯಾವ ರೀತಿ ಇರ್ಬೋದು. ಎಷ್ಟು ಜನ ಇಂಥ ತಾಯಿಂದರು ವಿಧವೆಯರಾಗಿದ್ದಾರೆ, ಎಷ್ಟು ಜನ ಸೈನಿಕರ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಂದ ತಬ್ಬಲಿ ಆಗಿದ್ದಾರೆ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟೇ ನನ್ನ ಕೈ ಮುಗಿದು ವಿನಂತಿ ಮಾಡೋದು. ನಮ್ಮ ಈ ಒಂದು ದಕ್ಷಿಣ ಕರ್ನಾಟಕ, ನಮ್ಮ ಮಂಗಳೂರು ಉಡುಪಿ ಈ ಕಡೆ ಭಾಗ ನಾವೇನಿದ್ದೀವಿ, ಯಾವತ್ತೂ ಕೂಡ ದೇಶ ರಾಷ್ಟ್ರೀಯತೆಗೆ ಜೀವ ಕೊಟ್ಟಂತ ಕಾರ್ಯಕರ್ತ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಬಂಧುಗಳೇ. ಹಾಗೆ ನಾನೇನು ಇಷ್ಟು ಹೇಳಂತ ಅವಶ್ಯಕತೆ ಇಲ್ಲ. ರಾಜಕೀಯ ಪಕ್ಷಗಳು ಬರುತ್ತೆ ಹೋಗುತ್ತೆ, ಆದ್ರೆ ರಾಷ್ಟ್ರಕ್ಕೋಸ್ಕರ ಚಿಂತನೆ ಮಾಡ್ತಿರುವಂತ ಏಕೈಕ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಅಂತ ಪಕ್ಷದ ಕಾರ್ಯಕರ್ತ ಬಂಧುಗಳು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದೇವೆ. ನಮ್ಮ ದೀಪಕ್ ಶೆಟ್ಟರ್ ಮಾತಾಡ್ಬೇಕಾದ್ರೆ ಕೇಳಿದ್ರು 50,000 75,000 ಅಂತ ಹೇಳಿದ್ರು. ಅಷ್ಟೇ, ಈ 75,000 ಬಂದು ಕೂಡ ನಮಗೆ ವಿಶ್ವಾಸ ಬರಲ್ಲ, ತೃಪ್ತಿ ಬರಲ್ಲ. 1,00,000 ಹೆಚ್ಚಿನ ಅಂತರದಲ್ಲಿ ಸಮಾಜದ ಗುರಣ್ಣನ ನಾವು ಕಲಿಸ್ಕೊಳ್ಸಿದಾಗ ಮಾತ್ರ ನಮ್ಮಿಂದ ದೂರ ಆದಂತ ಕಾರ್ಯಕರ್ತರಿಗೆ ಒಂದು ಸಾಂತ್ವನ ಹೇಳಿದಂಗೆ ಆಗುತ್ತೆ. ಆ ದಿಕ್ಕಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಇಡೀ ರಾಷ್ಟ್ರಕ್ಕೆ ಹಂಚಂತ ದೇವದಿಲ್ವಂತ ನಿಮ್ಮಂತ ಯುವ ಶಕ್ತಿ ಇದಾರೆ ಇಲ್ಲಿ. ನಾವೆಲ್ಲರೂ ಸಂಕಲ್ಪ ಮಾಡೋಣ, ಯಾರ್ಯಾರು JDS ಯಾರ್ಯಾರು ಕಾಂಗ್ರೆಸ್ ಅಂತ ಇದಾರೆ, ಹೋಗೋಣ ಮನ್ಮನೆಗೆ, ಮುನ್ನಡೆಸುವಂತ ಕೆಲಸ ಮಾಡಿ. ಸ್ವಾಮಿ, ನಿಮ್ ಕಾಂಗ್ರೆಸ್ ಇದೆಯಾ, ನಿಮ್ JDS ಇದೆ, ಬನ್ರಿ. ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅಂತ ನಾಯಕನ ನೇತೃತ್ವದಲ್ಲಿ ದೇಶ ಕಟ್ಟುವಂತ ಕೆಲಸ ಮಾಡೋಣ. ಕಾಯಕವೇ ಕೈಲಾಸ ಅಂತ ಹೇಳಿದಂತ ಬಸವಣ್ಣನ ಪೂರ್ತಿ ಸಂಕಲ್ಪವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ತನ್ನ ಜೀವನ ಪೂರ್ತಿ 24 ಗಂಟೆ ಕೆಲಸ ಮಾಡ್ತಾ ಇದಾರಲ್ಲ, ಎತ್ತಂತ ತಾಯಿ ಕೊನೆ ಉಸಿರನ್ನು ಎಳೆದಾಗ ಗುಜರಾತಿಂದ ಬಂದು ಚಟ್ಟದಲ್ಲಿ ತನ್ನ ತಾಯಿಯನ್ನು ಕರ್ಕೊಂಡು ಹೋಗಿ ಮಣ್ಣನ್ನ ಮಾಡಿ ವಾಪಸ್ ಮಧ್ಯಾಹ್ನ ದೇಶ ಕಾರ್ಯಕ್ಕೋಸ್ಕರ ವಾಪಸ್ ಹೋದಂತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ನಾವೆಲ್ಲರೂ ಕೂಡ ಕೇಳಿದಿರ್ತಾನೆ, ನೋಡಿರ್ತಾನೆ. ನಾನೊಬ್ಬ ಸಂಸತ್ ಸದಸ್ಯನಾಗಿ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಮೋದಿಜಿ ಇಡೀ ಪ್ರಪಂಚದ ವಿಶ್ವಾಸ ಗಳಿಸಿದ್ದಾರೆ. ಪ್ರಪಂಚದ ಅನೇಕ ಮೂಲಗಳಿಂದ ರಾಷ್ಟ್ರಪತಿಗಳು ಅಧ್ಯಕ್ಷಗಳು ಬರ್ತಾರೆ, ಆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದು ಯಾರು ಕೂಡ ಬರದ ರೀತಿಯಲ್ಲಿ ಒಂದು ಮಧ್ಯಮ ಕುಟುಂಬದಲ್ಲಿ ಯಾವ ರೀತಿ ಮಣ್ಮಾಡ ಕ್ರಿಯೆ ನಡೆಯುತ್ತೆ ಆ ರೀತಿ ಮುಗಿಸ್ಕೊಂಡು ಹೋಗಿ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಅಲ್ಲಿ ಇದ್ರಿಗಿಂತ ಇನ್ಯಾರು ನಮ್ಮ ನಾಯಕತ್ವ ಬೇಕು? ಹಾಗಾಗಿ ಬಂಧುಗಳು, ಇಷ್ಟು ಮಾತ್ರ ಹೇಳ್ತೇನೆ, ಬರುವಂತ ದಿನದಲ್ಲಿ ಇವತ್ತೇ ನಿಮ್ಮ ಯಡಿಯೂರಪ್ಪ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಕೊಟ್ಟಂತ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. 780 ಕೋಟಿ ವೆಚ್ಚವನ್ನು ಮಾಡಿ ಸಮುದ್ರ ನೆಂಟಸ್ಥನ ಉಪ್ಪಿಗೆ ಬರಂತ ನಾವೇ ಹೇಳ್ತಾ ಇದ್ದೀವಿ. ಇವತ್ತು ಪ್ರತಿ ಮನ್ಮನೆಗೂ ಕೂಡ ಸಿಹಿ ನೀರನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಈಗಾಗಲೇ ಅರ್ಧ ಕೆಲಸ ಈಗಾಗಲೇ ಮುಗಿಯುವಂತ ಕೆಲಸ ಆಗಿದೆ. ಅದು ಪೂರ್ತಿಗೊಳಿಸುವಂತ ಕೆಲಸ ಆಗ್ಬೇಕಾಗಿದೆ. ಬರುವಂತೆ ಬೀಚ್ಗೆ ಅಲ್ಲಿ ಬ್ಯಾರೇಜನ್ನ ಕಟ್ಟಲಿಕ್ಕೋಸ್ಕರ, ಬಂದರನ್ನ ಕಟ್ಟಲಿಕ್ಕೋಸ್ಕರ 80 ಕೋಟಿ ಟೆಂಡರ್ ಆಗಿದೆ. ಈ ರೀತಿ ಅನೇಕ ಕೆಲಸಗಳು ಇವತ್ತು ಆಗ್ತಾ ಇದೆ. ಪರಿಪೂರ್ಣ ಮಾಡುವಂತದಕ್ಕೆ ನಾವೆಲ್ಲರೂ ಕೂಡ ಬರುವಂತ ದಿನದಲ್ಲಿ 100ಕ್ಕೆ 100 ಸೂರ್ಯ ಚಂದ ಇರೋದೇ ಸತ್ಯನೋ ಅಷ್ಟೇ ಸತ್ಯ. ಆ ಕೊಲ್ಲೂರು ತಾಯಿಯ ಆಶ್ವದಿಂದ ಸನ್ಮಾನಿಸಿದ ಗುರುರಾಜ್ ಅವರು ಮತ್ತೊಮ್ಮೆ ಶಾಸಕರಾಗಿ ನಾವು ಅವರ ನೇತೃತ್ವದಲ್ಲಿ ಇವರು ಒಟ್ಟಾಗಿ ಒಂದಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತೀವಿ. ಬರೋದ್ರಿಂದ ಸನ್ಮಾನಿಸಿದ ಸುಕುಮಾರ್ ಶೆಟ್ಟರ ಆಶ್ವಾದನ ಕೂಡ ಸಿಗುತ್ತೆ. ಎಲ್ಲರೂ ಒಟ್ಟಾಗಿ ಅತ್ಯಂತ ಹೆಚ್ಚಿನ ಅಂತರಿಂದ ನಾವೆಲ್ಲ ಕೂಡ ಕೆಲಸದ ದಿಕ್ಕಿನಲ್ಲಿ ಗಮನವನ್ನ ಕೊಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತ ತುಂಬಾ ಸಂತೋಷ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ತುಂಬಾ ಎಚ್ಚರಿಕೆಯಿಂದ, ಇನ್ನು ಹದಿನೈದು ದಿನ ತಾಯಿ, ನಾವು ಬೆಳಿಗ್ಗೆ ಮನೇಲಿ ಪೂಜೆ ಮಾಡ್ತೀವಿ, ಆ ದೇವರಿಗೆ ಹೂವನ್ನು ಮುಡಿಸ್ತೀವಿ. ನನ್ನ ಮನೆಗೆ ಒಳ್ಳೇದಾಗ್ಲಿ, ನನ್ನ ಕುಟುಂಬಕ್ಕೂ ಆಗ್ಲಿ ಒಳ್ಳೇದಾಗ್ಲಿ,
ನನ್ನ ಗಂಡಂಗ್ ಒಳ್ಳೇದಾಗ್ಲಿ ಅಂತ ನಮ್ಮ ತಾಯಿಂದ್ರು ನೀವೇನು ಹೂವನ್ನ ಹಾಕಿ ಪೂಜೆ ಮಾಡ್ಬೇಕಾದಾಗ ಇನ್ನೊಂದು ಹೂವನ್ನ ಹೆಚ್ಚಿಗೆ ಹಾಕಿ ನನ್ನ ಇನ್ನೊಬ್ಬ ಒಡ ಹುಟ್ಟಿದ ಮಗ ಗುರುರಾಜು ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನೊಂದು ಹೂವನ್ನ ದೇವರಿಗೆ ಹಾಕಿ ಸಭೆಯಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಕೈಮುಗಿದು ವಿನಂತಿಯನ್ನು ಮಾಡ್ಕೊಂತ ಇಷ್ಟು ವರ್ಷಕ್ಕೆ ಬಂದಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇನ್ನು ಉಳಿದಂತೆ ಇನ್ನು 15 ದಿನ ತುಂಬಾ ಎಚ್ಚರಿಕೆಯಿಂದ ನಮ್ಮ ನಮ್ಮ ಭೂತನ ಕಾಯ್ಕೊಂಡು ಯಾರ್ಯಾರು ದೂರ ಇದ್ದಾರೆ ವಿಶ್ವಾಸ ಗಳಿಸಿ 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದ ಕೆಲಸದ ಮಾತ್ರ ಬಿಜೆಪಿಗೆ ಒಬ್ಬ ಬಡವರ ಮಗ ಬೂರಣ್ಣನ ಗೆಲ್ಸಿದ್ದು ಕೂಡ ಸಾರ್ಥಕ ಆಗುತ್ತೆ ಆದಿಕಲ್ ನಾವೆಲ್ಲ ಕೂಡ ಸಂಕಲ್ಪವನ್ನು ಮಾಡಿ ಹೋಗ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ